डबल इंजन सरकारा, डबल स्पीड, डबल बेनिफिट। हुमनाबाद नल्ली प्रधानमंत्री मोदी अवरु अभिवृद्धिय मंत्रवन्न जपिसिद्दारे। कांग्रेस पक्षवन्न अधिकारदिंद दूर इडी। राज्यदल्ली कांग्रेस सरकार इद्दाग साथ कोडले इल्ला। ಕೇಂದ್ರದ ಯೋಜನೆಗಳು ಜನರಿಗೆ ತಲುಪುವಂತೆ ಇಲ್ಲಿದ್ದಂಥ ಗೌರ್ಮೆಂಟ್, ಕೇಂದ್ರದಲ್ಲಿ ಇದ್ದಂಥ ಯಾವ ಯೋಜನೆಗಳು ಕೂಡ ಇಲ್ಲಿದ್ದಂಥ ಕಾಂಗ್ರೆಸ್ ಜಾರಿಗೊಳಿಸಲೇ ಇಲ್ಲ. ದಶಕಗಳಿಂದ ಕಾಂಗ್ರೆಸ್ಸು, ಜೆ ಡಿ ಎಸ್ ರೈತರಿಗೆ ಮೋಸ ಮಾಡಿದ್ದಾವೆ. ಮತ್ತೊಂದು ಕಡೆ ರೈತರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರನೇ ಶ್ರಮಿಸ್ತಾ ಇರೋದು. ಡಬಲ್ ಇಂಜಿನ್ನು ಕೇಂದ್ರ ಮತ್ತು ರಾಜ್ಯದಲ್ಲಿ, ಸ್ಪೀಡು ಡಬಲ್ಲು, ಬೆನಿಫಿಟ್ಟು ಕೂಡ ಡಬಲ್. ಇದು ಪ್ರಧಾನಮಂತ್ರಿಗಳ ಸುಸ್ಪಷ್ಟವಾದಂಥ ಮಾತು. ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಧಾನಮಂತ್ರಿಗಳು. ಕಿಸಾನ್ ಸಮ್ಮಾನ್ ಯೋಜನೆಯಿಂದ ರೈತರಿಗೆ ಲಾಭ ಅಂದಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ದೇಶದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಈಗ ಬಹಳ ಜಾಸ್ತಿ ಆಗಿರೋದಕ್ಕೆ ಕಾರಣವೇ ನಮ್ಮ ಸರ್ಕಾರ. ಉದ್ಯೋಗಗಳು ಸೃಷ್ಟಿಯಾಗ್ತಿದ್ದಾವೆ, ಅದರಿಂದ ಯುವಕರು ಔದ್ಯೋಗೀಕರಣದ ಕಡೆಗೆ ಹೆಚ್ಚು 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 ಹೆಜ್ಜೆಗಳನ್ನಿಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಹಳ ಸಬಲ, ಪ್ರಬಲ, ಪ್ರಬುದ್ಧವಾದಂಥ ಸರ್ಕಾರ ಇದೆ. ಇವರು ತಲೆ ಕೆಡಿಸ್ಕೊಳ್ಳಲ್ಲ ಅಭಿವೃದ್ಧಿ ಬಗ್ಗೆ, ಈ ಕಾಂಗ್ರೆಸ್ನವರು. ಅವರು 2013 ಮತ್ತು 18 ನಡುವೆ ಹೇಳ್ತಾ ಇದ್ದಾರೆ. 2014 ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿತ್ತು. ಈ ಮೊದಲು 40 ಲಕ್ಷ ಲೀಟರ್ ಎಥೆನಾಲ್ ಉತ್ಪಾದನೆ ಆಗ್ತಾ ಇತ್ತು. ಭಾಳ ಅದ್ಭುತ ಇದೆ. 50,000 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡು ಉಳಿಯುತ್ತೆ. 400 ಲಕ್ಷ ಲೀಟರ್ ಇವಾಗ ಉತ್ಪಾದನೆ ಆಗ್ತಾ ಇದೆ. ಡಬಲ್ ಎಂಜಿನ್ ಗೌರ್ಮೆಂಟು 90 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿದೆ. ಕಾಂಗ್ರೆಸ್ನ ಅವಧಿಯಲ್ಲಿ ಬಡತನ ನಿರ್ಮೂಲನೆ ಆಯ್ತೇನ್ರಿ? ಇಲ್ವಲ್ರಿ. ಎಥೆನಾಲ್ ಇದೆಯಲ್ಲ, ಇವಾಗ 20% ಮಾಡಿದ್ದಾರೆ ಮಿನಿಮಮ್ ಫ್ಯೂಯಲಲ್ಲಿ. ಈ ಮುಂಚೆ 8% ಇತ್ತು, 10% ಆಯಿತು, 15% ಆಯಿತು. ಈಗ ಎಥೆನಾಲ್ ಬೇಸಿಕ್ ಮಿನಿಮಮ್ 20% ಮಾಡಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯ ಅಡಿ ಮನೆ ಮನೆಗೂ ಕೂಡ ನಾವು ನೀರು ಕೊಟ್ಟಿದ್ದೇವೆ. ಕರ್ನಾಟಕದಲ್ಲಿ ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ದೇಶಾದ್ಯಂತ 9 ಕೋಟಿ ಮನೆಗಳಿಗೆ ನಾವು ನೀರು ಕೊಟ್ಟಿದ್ದೇವೆ ರೀ. ಹೆಣ್ಮಕ್ಕಳ ಹೆಸರಿನಲ್ಲಿ ಮನೆಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಮಹಿಳೆಯರಿಗೆ ಹಕ್ಕುಪತ್ರ ಕೊಟ್ಟಂಥ ಯಾವುದಾದ್ರೂ ಒಂದು ಸರ್ಕಾರ ಇದೆ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷ. ಬೀದರ್ನಲ್ಲೇ ನಾವು ಬಡವರಿಗೆ ಅಂತ 30,000 ಮನೆಗಳನ್ನು ನಿರ್ಮಾಣ ಮಾಡಿದ್ದೀವಿ ರೀ. ಬೀದರ್ನ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ಸಿಕ್ಕಿಲ್ವಾ? ರೈತರಿಗೆ ಯಾವ ಬ್ಯಾಂಕಿಂದ ಸಾಲ ಸಿಕ್ತಿತ್ತು ರೀ ಮುಂಚೆ? ಯಾವ ಬ್ಯಾಂಕು ಕೂಡ ಸಾಲ ಕೊಡ್ತಾ ಇರಲಿಲ್ಲ. ಸಾಲ ಮನ್ನಾ ಅಂತಂದುಬಿಟ್ಟು ರೈತರಿಗೆ ವಂಚಿಸ್ತಾ ಇದ್ರು, ಮೋಸ ಮಾಡ್ತಿದ್ರು. ಹೀಗೆ ಕಾಂಗ್ರೆಸ್ನ ಗ್ಯಾರಂಟಿ ಘೋಷಣೆಗಳ ವಿರುದ್ಧ ಮೋದಿಯವರು ವಾಗ್ದಾಳಿ ನಡೆಸಿದ್ದಾರೆ. ಅದೇನೇ ಆಗಲಿ, ಎಥೆನಾಲ್ ಇದೆಯಲ್ಲ 400 ಲಕ್ಷ ಲೀಟ್ರ್ ಸಾಮರ್ಥ್ಯ, ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್ ಆಫ್ ನರೇಂದ್ರ ಮೋದಿ ಅವರ ಗೌರ್ಮೆಂಟ್. ಅದ್ರ ಬಗ್ಗೆ ಅನುಮಾನವೇ ಬೇಡ ನಿಮಗೆ. ವಿಧಾನಸಭಾ ಚುನಾವ್ ಮೇರಿ ಇಸ್ ಯಾತ್ರಾ ಕಿ ಶುರುವಾತ್ ಬೀದರ್ ಸೆ ಹೋ ರಹಿ ಹೈ. ಭಗವಾನ್ ಬಸವೇಶ್ವರ ಕೆ ಆಶೀರ್ವಾದ और आप सभी के स्नेह ने मुझे हमेशा आपके लिए काम करने की ताकत दी है. कर्नाटक दा किरीटा, बीदर का आशीर्वाद मुझे तब भी मिला था जब मैं प्रधानमंत्री पद का उम्मीदवार बना था.
मैं बीदर कलबुर्गी रेलवे लाइन के लोकार्पण के लिए भी आपके बीच आया था। समय के साथ बीदर के लोगों का अपनापन लगातार बढ़ता ही जा रहा है। आज इतनी बड़ी संख्या में यहां आकर आपने पूरे देश को संदेश दे दिया है। ई बारिया निर्धारा बहुमतदा बीजेपी सरकारा। कांग्रेस की सरकार ने उन्हें सिर्फ हताशा दी थी, निराशा दी थी। भाइयों और बहनों, बीदर एक भारत श्रेष्ठ भारत की तीर्थस्थली है। गोराटा यहां से ज्यादा दूर नहीं है। गोराटा में किसानों के बलिदान को कांग्रेस ने भुला दिया था, सिर्फ इस डर से कि कहीं कांग्रेस का वोट बैंक नाराज ना हो जाए। वहां जो शहीदों का स्मारक पत्थर था, उससे भी जो धूल सफाई का काम, ये भी बीजेपी ने किया। भाइयों, अब तो दर्जनों बलिदानियों को समर्पित शहीद स्मारक वहां बन गया है और तिरंगा शान से लहरा रहा है।